हरिः ॐ गुरुभ्यो नमः ॐ नमो ब्रह्मणे नमो हस्तग्नये नमः पृथिव्यै नमो ओषधीभ्यः नमो वाचे नमो वाचस्पतये नमो विष्णवे बृहते करोमि ॐ शान्तिश्शान्तिश्शान्तिः श्रीशङ्करभगवत्पादश्रीसुरेश्वराचार्य ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಚರಣರವಿಂದಾಭ್ಯಾಮ್ ನಮಃ ಶಾಂಕರ ವೇದಾಂತ ಪ್ರಕ್ರಿಯೆ ಎಂಬ ಶೀರ್ಷಿಕೆ ಅಡಿಯಲ್ಲಿ ಜಗದ್ಗುರುಗಳು ಆದಿಶಂಕರ ಭಗವತ್ಪಾದರು ನಮಗೆ ಉಪದೇಶ ಮಾಡಿರತಕ್ಕಂತಹ ಉಪದೇಶಗಳನ್ನು ಭಾಷ್ಯ ಗ್ರಂಥಗಳ ಆಧಾರದಿಂದ ನಾವು ತಿಳಿದುಕೊಳ್ಳೋದು ಪ್ರಯತ್ನ ಮಾಡ್ತಾ ಇದ್ದೀವಿ ವೇದಾಂತ ಶಾಸ್ತ್ರವನ್ನು ಉತ್ತರ ಮೀಮಾಂಸ ಉಪನಿಷತ್ ಶಾಸ್ತ್ರ ಅನ್ನೋ ಹೆಸರುಗಳಿಂದ ಕೂಡ ಕರೆದಿದ್ದಾರೆ ಆದರೆ ಈಗಿನ ಕಾಲದಲ್ಲಿ ವೇದಾಂತ ಶಾಸ್ತ್ರವನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಸಾಂಖ್ಯ ಯೋಗ ನ್ಯಾಯ ವೈಶೇಷಿಕ ಪೂರ್ವಮೀಮಾಂಸೆ ಇವೆಲ್ಲವನ್ನು ಸೇರಿಸ್ಕೊಂಡ್ಬಿಟ್ಟು ಕಲಬೆರಿಕೆ ಮಾಡಿಕೊಂಡು ವೇದಾಂತ ದರ್ಶನದ ಅವೆಲ್ಲ ಅವಿಭಾಜ್ಯ ಅಂಗಗಳು ಅನ್ನೋ ರೀತಿಯಲ್ಲಿ ಪ್ರಚಾರ ಮಾಡ್ತಾ ಇರೋದು ಕಂಡುಬರುತ್ತೆ ಆದರೆ ಮೂಲ ಶಂಕರ ಭಾಷ್ಯಗಳನ್ನು ಅಭ್ಯಾಸ ಮಾಡಿ ನೋಡಿದಾಗ ಈಗ ಹೇಳಿರ್ತಕ್ಕಂಥ ಅವರು ಅಂದರೆ ಸಾಂಖ್ಯರಿರಬಹುದು ಯೋಗಿಗಳಿರಬಹುದು ನೈಯಾಯಿಕರು ವೈಶೇಷಿಕರು ಪೂರ್ವಮೀಮಾಂಸಕರು ಇವರನ್ನೆಲ್ಲ ಪೂರ್ವಪಕ್ಷವಾಗಿ ಇಟ್ಕೊಂಡಿದ್ದಾರೆ ಆಚಾರ್ಯರು ಅಂದರೆ ವೇದಾಂತ ಅಂತಕ್ಕಂಥ ಅದಕ್ಕಿಂತ ಎಷ್ಟು ಭಿನ್ನವಾಗಿದೆ ಅಂತ ನಮಗೆ ಅರ್ಥವಾಗುತ್ತೆ ಅದರಲ್ಲಿ ಬರ್ತಕ್ಕಂತಹ ಯಾವುದಾದರೂ ವೇದಾಂತಕ್ಕೆ ಉಪಯೋಗವಾಗಿರ್ತಕ್ಕಂಥ ಅಂಶಗಳಿದ್ದರೆ ಅದನ್ನು ಆಚಾರ್ಯರು ತಗೊಂಡಿದ್ದಾರೆ ಈಗ ಸಾಂಖ್ಯರಲ್ಲಿ ಬರ್ತಕ್ಕಂಥ ಗುಣತ್ರಯ ವಿಚಾರ ಇರಬಹುದು ಯೋಗಿಗಳಲ್ಲಿ ಬರ್ತಕ್ಕಂಥ ಧ್ಯಾನ ಪ್ರಕ್ರಿಯೆಗಳಿರಬಹುದು ಪೂರ್ವಮೀಮಾಂಸರಲ್ಲಿ ಬರ್ತಕ್ಕಂಥ ವೇದ ಪ್ರಾಮಾಣ್ಯವಿರಬಹುದು ಇಂತಹದ್ದನ್ನು ವೇದಾಂತಕ್ಕೆ ಸಮ್ಮತ ಅಂತ ಅವರು ತಿಳ್ಕೊಂಡಿದ್ದಾರೆ ಮತ್ತು ತಗೊಂಡಿದ್ದಾರೆ ಮತ್ತು ಈ ಸಿದ್ಧಾಂತಗಳಲ್ಲಿ ಯಾವುದನ್ನು ಆಚಾರ್ಯರು ಖಂಡಿಸದೆ ಬಿಟ್ಟಿದ್ದಾರೋ ಅದನ್ನು ಅವರು ಸಮ್ಮತಿಯಿಂದ ತಗೋಬೋದು ಅಂತ ಅವರೇ ಆ ಮಾತನ್ನ ಸೂತ್ರ ಭಾಷೆಯಲ್ಲಿ ಹೇಳಿದ್ದಾರೆ ಪರಮತಂ ಅಪ್ರತಿಷಿದ್ಧಂ ಅನುಮತಂ ಭವತಿ ನಾವು ಸರಿ ಇಲ್ಲ ಅಂತ ಖಂಡಿಸದೇ ಇರತಕ್ಕಂಥ ಪರಮತಗಳನ್ನು ನಾವು ಒಪ್ಪಿದ್ದೀವಿ ಅಂತ ಭಾವನೆ ಮಾಡ್ಕೋಬಹುದು ಅಂತ ಹೇಳ್ತಿದ್ದಾರೆ ಆದ್ದರಿಂದ ಆಚಾರ್ಯರಿಗೆ ಯಾವುದು ಶಾಸ್ತ್ರ ಸಮ್ಮತವಾಗಿತ್ತೋ ಆ ಅಂಶಗಳನ್ನು ತೆಗೆದುಕೊಂಡಿದ್ದಾರೆ ಇದನ್ನು ನಾವು ಮರೀದಿರ ಇರಬೇಕಾದಂಥ ಒಂದು ಅಂಶ ವೇದಾಂತ ಶಾಸ್ತ್ರ ಅಂದರೆ ಒಂದು ಜೀವನ ಗತಿಗಳನ್ನು ತಿಳ್ಕೊಳ್ತಕ್ಕಂಥದ್ದು ಯಾಕೆ ಜೀವ ಇಲ್ಲಿ ಪ್ರವೇಶವಾಗಿದೆ ಜಗದ್ವ್ಯವಹಾರಕ್ಕೂ ಅದಕ್ಕೂ ಸಂಬಂಧವೇನಿದೆ ಯಾಕೆ ಇದನ್ನು ಬಿಟ್ಟು ತೆರಳಿ ಹೊರಟೋಗ್ತಾ ಇದೆ ಈ ರಹಸ್ಯವೇನು ಇಷ್ಟೇನ ಜೀವನ ಮನುಷ್ಯ ದಿನಮಿ ರಜನಿ ಪ್ರಾತಃ ಶಿಶಿರ ವಸಂತವು ಪುನರಾಯಾತಃ ಕಾಲ ಕ್ರೀಡತಿಗಶ್ಚತ್ಯಾಯುಹು ಅಂತ ಹೇಳಿದ್ದಾರೆ ವಸಂತ ಋತು ಬರ್ತೆ ಬರ್ತಾ ಬರ್ತಾಯಿದೆ ಚೈತ್ರ ಮಾಸ ಆಯಿತು ಪಾಲ್ಗುಣ ಮಾಸ ಆಯಿತು ಸಮಸ್ಯೆಗಳು ಬದಲಾವಣೆ ಆಗ್ತಾಯಿದೆ ಕ್ಷಣ ಕ್ಷಣಕ್ಕೂ ಕಾಲಗತಿ ಮುಂದಕ್ಕೆ ಹೊರಟೋಗ್ತಾ ಇದೆ ಇದೆ ಮನಸ್ನಲ್ಲಿ ಇಂದ್ರಿಯಗಳಲ್ಲಿ ಶರೀರದಲ್ಲಿ ಎಲ್ಲ ವಿಕಾರಗಳಾಗ್ತಾ ಇರೋದು ನಮಗೆ ಗೊತ್ತಾಗಿ ನಡೀತಾ ಇರತಕ್ಕಂತಹ ವ್ಯವಹಾರ ಇದರಲ್ಲಿ ಆಸಕ್ತರಾಗಬಾರ್ದು ಯಾಕೆ ವಿಕಾರವನ್ನು ಯಾವುದು ನೋಡ್ತಾ ಇದೆಯೋ ಜ್ಞಾನ ಅದನ್ನು ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡಬೇಕು ಎಲ್ಲಿ ವಿಜ್ಞಾನ ಶಾಸ್ತ್ರ ಕೊನೆಯಾಗುತ್ತೋ ಅಲ್ಲಿಂದ ವೇದಾಂತ ಶಾಸ್ತ್ರ ಆರಂಭವಾಗುತ್ತೆ ಅಂತ ಆಧುನಿಕರು ಹೇಳ್ತಾರೆ ಬಹಳ ಸತ್ಯ ಅದು ಏಕೆಂದರೆ ಭೌತಿಕ ವಸ್ತುವನ್ನು ಹಿಡ್ಕೊಂಡು ವಿಚಾರ ಮಾಡ್ತಾ ಇರೋರವರು ಚೈತನ್ಯವನ್ನು ವಿಚಾರ ಮಾಡ್ತಾ ಇರತಕ್ಕಂಥದ್ದು ವೇದಾಂತ ಶಾಸ್ತ್ರ ಚೈತನ್ಯದಿಂದಲೇ ಸಮಸ್ತವೂ ನಡೀತಾ ಇದೆ ಅಂತ ಗೊತ್ತಾಗುತ್ತೆ ಆದ್ದರಿಂದ ವೇದಾಂತ ಶಾಸ್ತ್ರಕ್ಕೆ ಯಾರಿಗೆ ಈ ಸಂಸಾರದ ತೊಳಲಾಟ ನನಗೆ ಬೇಡವೋ ಯಾರಿಗೆ ನಾನು ತತ್ವವನ್ನೇ ತಿಳ್ಕೋಬೇಕು ಅಂತಕ್ಕಂಥ ಜಿಜ್ಞಾಸೆ ಇದೆಯೋ ಗುರುಗಳು ಬೇಕು ನನಗೆ ಆಚಾರ್ಯರು ಬೇಕು ಅಂತ ಯಾರು ಕೋರ್ಕೊತಾರೋ ಅಂಥವರೇ ಇದಕ್ಕೆ ಅಧಿಕಾರಿ ಪ್ರಸ್ತಾನ ತರೆಯ ಭಾಷ್ಯಗಳನ್ನು ಅಧ್ಯಯನ ಮಾಡಬೇಕು ಅದರಲ್ಲಿ ಮುಖ್ಯವಾಗಿ ಮೂರು ಜನ ಆಚಾರ್ಯರು ಬರೆದಿದ್ದಾರೆ ಅತ್ಯಂತ ಪ್ರಾಚೀನವಾಗಿರತಕ್ಕಂಥದ್ದು ಅಂದರೆ ಶಂಕರ ಭಾಷ್ಯನೇ ಆದ್ದರಿಂದಲೇ ಶಂಕರ ಭಾಷ್ಯವನ್ನೇ ನಾವು ಅಧ್ಯಯನ ಮಾಡಬೇಕು ನಂತರ ಬೇರೆಯವರು ಅದನ್ನೆಲ್ಲ ಸ್ವಲ್ಪ ಅಪಭ್ರಂಶ ಮಾಡಿಕೊಂಡು ಗೊತ್ತಿಲ್ಲದಿರ ನಾನಾ ಪ್ರಕಾರವಾಗಿ ಅವರ ಮನೋಭೂಮಿಕೆಗೆ ಸರಿಯಾಗಿ ಪುರಾಣಗಳ ಆಧಾರದಿಂದ ಅರ್ಥ ಮಾಡೋಕ್ಕೆ ಹೋದರೆ ವೇದಗಳಿಗೆ ಅದನ್ನು ತಪ್ಪಾಗುತ್ತೆ ಅದು ಯಥಾರ್ಥ ಗೊತ್ತಾಗೋದಿಲ್ಲ ಹಾಗಾಗಬಾರ್ದು ಆದ್ದರಿಂದ ಉಪನಿಷತ್ ಅಂದ್ರೇ ಗುರುಗಳ ಹತ್ತಿರ ಕೂತ್ಕೊಂಡು ಅಧ್ಯಯನ ಮಾಡ್ಕೋಬೇಕಾದ್ದು ಅಂತ ಅರ್ಥ ಈ ಉಪನಿಷತ್ ಅಂತಕ್ಕಂಥದ್ದನ್ನು ಅಧ್ಯಯನ ಮಾಡಿದ್ರೆ ಏನು ಫಲ ಅನ್ನೋದನ್ನು ಆಚಾರ್ಯರು ಸ್ಪಷ್ಟವಾಗಿ ಹೇಳಿದ್ದಾರೆ ಮುಂಡಕ ಭಾಷ್ಯದಲ್ಲಿ ಇದನ್ನು ನಾವು ಮರೆಯದಿರೇ ಈ ವಾಕ್ಯಗಳು ನಮಗೆ ಕಂಠಸ್ಥವಾದರೂ ಒಳ್ಳೆಯದು ಎಷ್ಟೋ ವಿಚಾರಗಳು ನೆನಪಿರುತ್ತೆ ಮಂತ್ರ ಮಂತ್ರಗಳನ್ನು ಯಾವ ರೀತಿ ಕಂಠಸ್ಥ ಮಾಡ್ತಾರೋ ಆ ರೀತಿ ಈ ವಾಕ್ಯಗಳಿಗೆ ಜ್ಞಾಪಕ ಇದ್ದರೆ ಎಷ್ಟೋ ಜೀವನದಲ್ಲಿ ನಮಗೆ ದುಃಖದಿಂದ ನಾವು ಪಾರಾಗ್ತೀವಿ ಎಷ್ಟೋ ದುಃಖಗಳು ನಮ್ಮ ತನಕ ಬರೋದೇ ಇಲ್ಲ ಸಂಸಾರದಲ್ಲಿ ಬರ್ತಕ್ಕಂಥ ಅನರ್ಥಗಳಿಗೆ ಮನಸ್ಸು ಗುರಿಯಾಗ್ದಿರ ನಿರ್ಲಿಪ್ತ ಜೀವನ ನಡೆಸೋದಕ್ಕೆ ಸಾಧ್ಯವಾಗುತ್ತೆ ಏನು ಹೇಳ್ತಾ ಇದ್ದಾರೆ ಆಚಾರ್ಯರು ಏ ಇಮಾಂ ಬ್ರಹ್ಮವಿದ್ಯಾಂ ಉಪಯಂತಿ ಆತ್ಮಭಾವೇನ ಶ್ರದ್ಧಾ ಭಕ್ತಿ ಪುರಸ್ಸರ ಸಂತಹ ತೇಷಾಂ ಯಾರು ಈ ಬ್ರಹ್ಮವಿದ್ಯೆಯನ್ನು ಈ ಆತ್ಮಭಾವದಿಂದ ತಿಳ್ಕೊಳ್ಳೇಬೇಕು ನಾನು ಅಂತಕ್ಕಂಥ ಶ್ರದ್ಧಾ ಭಕ್ತಿ ಪುರಸ್ಸರ ಸಂತಹ ಅಂತ ಇದ್ದಾರೆ ಎಂಥ ನೋಡಿ ಸುಮ್ಮನೆ ಕಾಟಾಚಾರಕ್ಕೆ ಅಥವಾ ಸಂಸಾರದಲ್ಲಿ ಏನೋ ಬೇಜಾರಾಗಿದೆ ಈ ಬೇಜಾರನ್ನು ಕಳ್ಕೊಳ್ಳೋದಕ್ಕೆ ಕಾಲಹರಣಕ್ಕೆ ಮಾಡ್ತಕ್ಕಂಥ ಚರ್ಚೆ ಅಲ್ಲ ಇದು ಜೀವನದ ಪರಮಾರ್ಥ ಇದು ಬಹಳ ನಿಗಾವಹಿಸಿ ಬಹಳ ಶ್ರದ್ಧೆಯಿಂದ ಸೂಕ್ಷ್ಮ ದೃಷ್ಟಿಯಿಂದ ನಾವು ವಿಚಾರ ಇದು ವೇದಾಂತ ಶಾಸ್ತ್ರ ಅಂದರೆ ಅದಕ್ಕೆ ಶ್ರದ್ಧೆ ಭಕ್ತಿಯಿಂದ ಯಾವ ಮಹಾತ್ಮರು ಸಂತಹ ಅಂದ್ರೇನು ಸಾಧು ಸತ್ಪುರುಷರು ಇದರಲ್ಲಿ ಪ್ರವೇಶ ಮಾಡ್ತಾ ಇದ್ದಾರೋ ಅವ್ರಿಗೇನು ಮಾಡುತ್ತೆ ಉಪನಿಷತ್ತು ಗರ್ಭ ಜನ್ಮ ಜರ ರೋಗ ಜನರ್ಥ ಪೂಗಂ ನಿಷಾತಗತಿ ಅವರ ಒಂದು ಈ ಗರ್ಭಾವಸ್ಥೆಗೆ ಮತ್ತೆ ಹೋಗೋದು ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಈ ವ್ಯವಹಾರಕ್ಕೆ ಮುಂದೆ ಅವರು ಬರೋದಿಲ್ಲ ಗರ್ಭ ಜನ್ಮ ಜರ ರೋಗ ಜನರ್ಥಪೂಗಂ ಮುದುಕನ ವಯಸ್ಸಾಗ್ತಕ್ಕಂಥ ವೃದ್ಧಾಪ್ಯ ಕಾಯಿಲೆಗಳು ಜ್ವರ ಅಂದರೆ ಅನೇಕ ವಿಧವಾದ ವ್ಯಾಧಿಗಳು ಶರೀರವನ್ನು ಕಾಡುತ್ತೆ ಆಗ ನನಗೇ ಬಾಧಿಯಾಯಿತು ಅಂತ ಶರೀರದಲ್ಲೇ ತಾದಾತ್ಮ್ಯ ಬುದ್ಧಿ ಇದ್ದರೆ ಎಷ್ಟೊಂದು ಭಯಪಡಬೇಕಾಗುತ್ತೆ ಎಷ್ಟೊಂದು ನರಲಾಟಕ್ಕೆ ಇಟ್ಕೊಳ್ಳುತ್ತೆ ಇದು ಯಾವುದೂ ಇರೋದಿಲ್ಲ ವೇದಾಂತ ಶಾಸ್ತ್ರದಲ್ಲಿ ಈ ಒಂದು ಪಂಚಕೋಶಗಳಿಂದ ನಮ್ಮನ್ನು ಬಿಡಿಸಿ ನಮ್ಮ ಸ್ವರೂಪದಲ್ಲಿ ನಮ್ಮನ್ನು ನಿಲುಗಡೆ ಮಾಡುತ್ತೆ ಯಾವುದು ದುಃಖವೂ ಅದರಿಂದ ಹೊರತೆಗೆದು ಆನಂದ ಸುಖ ಸ್ವರೂಪದಲ್ಲಿ ನಮ್ಮನ್ನು ನಿಲ್ಲಿಸುತ್ತೆ ಆದ್ದರಿಂದ ವೇದಾಂತ ಶಾಸ್ತ್ರಕ್ಕೆ ಅಷ್ಟೊಂದು ಬೆಲೆ ಪರಂವಾ ಬ್ರಹ್ಮಗಮಯತಿ ಮತ್ತು ಇದರಿಂದ ಬಿಡಿಸೋದಷ್ಟೇ ಅಲ್ಲ ಸುಮ್ಮನಾಗಿ ಬಿಡೋಲ್ಲ ಬಿಡಿಸ್ಬಿಟ್ಟು ಬ್ರಹ್ಮತತ್ವದಲ್ಲಿ ನಿಲ್ಲಿಸುತ್ತೆ ನಮ್ಮನ್ನು ತಗೊಂಡು ಹೋಗಿ ಯಾವುದು ಇಡೀ ಬ್ರಹ್ಮಾಂಡಕ್ಕೆ ಮೂಲವಾಗಿದೆಯೋ ಅಂತ ಬ್ರಹ್ಮಸೂತ್ರ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳು ಎಲ್ಲಕ್ಕೂ ಬ್ರಹ್ಮವೇ ಕಾರಣ ಅಂತ ಅಂತಹ ಕಾರಣ ಸ್ವರೂಪದಲ್ಲಿ ನಮ್ಮನ್ನು ನಿಲುಗಡೆ ಮಾಡಿಸುತ್ತೆ ಅವಿದ್ಯಾದಿ ಸಂಸಾರ ವಾ ಅತ್ಯಂತಂ ಅವಸಾದ ಏತಿ ವಿನಾಶಯತಿ ಇದು ಉಪನಿಷತ್ ಎಂಥ ಸ್ಪಷ್ಟವಾದಂಥ ವಿವರಣೆ ನೋಡಿ ಎಲ್ಲೂ ಹುಡುಕಕ್ಕೆ ಸಾಧ್ಯ ಇಲ್ಲ ನಾವು ಭಾಷ್ಯ ಅಂದರೆ ಹೀಗಿರಬೇಕು ಆನಂದವಾಗುತ್ತೆ ಶಂಕರ ಭಾಷ್ಯವನ್ನು ಓದ್ತಾ ಇದ್ದರೆ ಅವಿದ್ಯಾದಿ ಸಂಸಾರ ಕಾರಣಂಬಾ ಅಂತಾರೆ ಎಷ್ಟು ಚೆನ್ನಾಗಿದೆ ಸಂಸಾರ ಸಂಸಾರ ನಿಜವಾಗಲೂ ಇದೆ ಅಂದ್ಕೊತಾ ಇದ್ದೀವಿ ಸಂಸಾರ ಅಂದರೆ ಹೆಂಡತಿ ಮಕ್ಕಳು ಆಸ್ತಿ ಪಾಸ್ತಿ ಇದಲ್ಲ ಈ ಜನ್ಮ ಮರಣ ಚಕ್ರ ಇದೆ ನೋಡಿ ಇದನ್ನು ಸಂಸಾರ ಅಂತ ಕರೆದಿದ್ದಾರೆ ಅದನ್ನು ಒಪ್ಕೊಂಡ್ರೆ ತಾನೇ ಮುಂದಿನದೆಲ್ಲ ಸಿದ್ಧವಾಗೋದು ಅದು ನನಗೆ ಉಂಟಾಗ್ತಾ ಇದೆ ಅನ್ನೋ ತಾತಾತ್ಮ್ಯ ಭಾವನೆ ಬಂದರೆ ಎಲ್ಲ ಅನರ್ಥಗಳಿಗೂ ಮುಂದೆ ಗುರಿಯಾಗ್ಬಿಡ್ತಾನೆ ಆದ್ದರಿಂದ ಅದಕ್ಕೇನು ಕಾರಣ ಅಂದರೆ ನಮ್ಮ ಅಸ್ತಿತ್ವದ ಯಥಾರ್ಥ ಸ್ವರೂಪ ತಿಳ್ಕೊಳ್ಳದೇ ಇರೋದೇ ಕಾರಣವಾಗಿದೆ ಆದ್ದರಿಂದ ಅದು ನವಿದ್ಯಾ ಯಾವುದೋ ಒಂದು ವಿಷಯದ ನಿನಗೆ ಗೊತ್ತಾಗದೇ ಇರತಕ್ಕಂಥ ತಪ್ಪು ತಿಳುವಳಿಕೆ ಇದೆ ಅದನ್ನು ಹೋಗಲು ಉಪನಿಷತ್ತು ಹೇಗೆ ಸಿಂಹದ ಮರಿ ಕುರಿಗಳ ಮಂದೆಯಲ್ಲಿ ಬೆಳೆದು ನೀರು ಕುಡಿಯೋಕ್ಕೆ ಹೋಗಿತ್ತು ಎಲ್ಲವೂ ನಿಜವಾದಂತಹ ಸಿಂಹ ಬಂದು ಗರ್ಜನೆ ಮಾಡಿದ ತಕ್ಷಣ ಕುರಿ ಮಂದೆ ಎಲ್ಲ ಓಡಿ ಹೋಗ್ತಾ ಇದ್ದರೆ ಈ ಸಿಂಹದ ಮರಿಗೂ ಗೊತ್ತಿಲ್ಲದ ನಾನು ಕುರಿ ಅಂದ್ಕೊಂಡು ಹೋಗ್ತಾ ಇದೆ ಆಗ ಅದನ್ನು ತಡೆ ಹಿಡಿದು ಸಿಂಹ ಬಂದು ಅಯ್ಯೋ ನೀನು ಸಿಂಹ ಕಣಯ್ಯ ಈ ನೀರಿನಲ್ಲಿ ನಿನ್ನ ಪ್ರತಿಬಿಂಬ ನೋಡ್ಕೋ ನಾನಿದ್ದಂತೆ ನೀನು ಇದ್ದೀ ನೋಡು ಅಂತ ನೋಡಿಸಿ ನೀನು ಒಂದು ಗರ್ಜನೆ ಮಾಡು ನಿನ್ನ ಗರ್ಜನೆಗೂ ಎಲ್ಲ ಹೆದರ್ಕೊಂಡು ಓಡೋಗುತ್ತೆ ಅಂತ ಹೇಳಿದ್ರು ಆಗ ಆ ಮರಿ ಸಿಂಹವು ಅದೇ ರೀತಿ ಗರ್ಜನೆ ಮಾಡಿತು ಅಂತ ಒಂದು ಕಥೆಯನ್ನು ರಾಮಕೃಷ್ಣ ಪರಮಹಂಸರು ಹೇಳಿದ್ದಾರೆ ಏನು ಅಂತ ಗೊತ್ತಾಗುತ್ತೆ ಅಂದರೆ ಸದ್ಗುರು ಅಂತಕ್ಕಂಥವನು ಬಂದು ಶಾಸ್ತ್ರಗಳು ಅಂತಕ್ಕಂಥ ಒಂದು ಮಹಾಸ್ತ್ರಗಳಿಂದ ನಮ್ಮ ತಿಳುವಳಿಕೆಯನ್ನು ತಿದ್ದಬೇಕಾಗಿದೆ ಈಗ ನಾವು ನಾನು ಬ್ರಾಹ್ಮಣ ನಾನು ಅಬ್ರಾಹ್ಮಣ ನಾನು ಸ್ತ್ರೀ ನಾನು ಪುರುಷ ನಾನು ಇಂಥವನು ಇಂಥ ಗೋತ್ರದವನು ಇಂಥ ಪಂಗಡದವನು ಬೇರೆ ಬೇರೆ ಪರಿಚ್ಛಿನ್ನವಾಗಿ ನಮ್ಮ ಸ್ವರೂಪ ತಿಳ್ಕೊಳ್ತಾ ಇದ್ದೀವಿ ಅಂದರೆ ಒಂದು ಎಲುಬು ತೊಗಲು ಮಾಂಸ ಅಂತ ಹೇಳ್ತೀವಲ್ಲ ಅಲ್ಲೇ ತನಕ ತಗೊಂಬಂದುಬಿಟ್ಟಿದ್ದೀವಿ ನಮ್ಮ ಅಸ್ತಿತ್ವವನ್ನು ಉಪನಿಷತ್ತು ಹೇಳ್ತಾಯಿದೆ ಅಯ್ಯ ನೀನು ಪರಮಾರ್ಥ ಸ್ವರೂಪ ವಿರಜ ವಿಪಾಪ್ಮ ಭೂಯ ಸಗ್ಗು ಅಂತಾರೆ ವಿರಜ ಅಂದರೆ ಎಲ್ಲವನ್ನು ಬಿಟ್ಟಿರತಕ್ಕಂಥದ್ದು ಈಗ ಏನು ಅಂದ್ಕೊಂಡಿ ಯಾವುದು ನೀನಲ್ಲ ಅಂತಹ ಒಂದು ಸ್ವರೂಪ ನೀನು ಅಂತ ಪರಮಾರ್ಥ ಸ್ವರೂಪನ್ನ ತಿಳಿಸ್ಕೊಡುತ್ತೆ ಆದ್ದರಿಂದ ಉಪನಿಷತ್ತು ನಾವು ಓದಿದ್ರೇ ಈ ಒಂದು ಅರ್ಥ ನಮಗೆ ಗೊತ್ತಾಗೋದು ಆದ್ದರಿಂದ ವೇದಾಂತ ಶಾಸ್ತ್ರಕ್ಕೆ ತುಂಬ ಪ್ರಯೋಜನ ಇದೆ ಏನು ಮಾಡುತ್ತೆ ರೋಗಾರ್ಥ ರೋಗ ನಿವೃತ್ತೋ ಸ್ವಸ್ಥತಾ ಆರೋಗ್ಯ ಕೇಂದ್ರ ಆರೋಗ್ಯ ಕೇಂದ್ರ ಅಂತ ಬೋರ್ಡ್ ಹಾಕಿರ್ತಾರೆ ಆಸ್ಪತ್ರೆಗಳಿಗೆ ಅಲ್ವಾ ಅಲ್ಲಿ ಹೋಗಿ ಯಾವ ಇಂಜೆಕ್ಷನಲ್ಲಿ ಯಾವ ಮಾ ಟಾನಿಕ್ನಲ್ಲಿ ಯಾವ ಮಾತ್ರೆಯಲ್ಲಿ ಯಾವ ಟ್ಯಾಬ್ಲೆಟ್ನಲ್ಲಿ ಆರೋಗ್ಯ ಇದೆ ಅಂತ ಕೇಳಿದ್ರೆ ಇಲ್ಲಿ ಹುಡುಕಾಡಿದ್ರೂ ಆರೋಗ್ಯ ಅಂತಕ್ಕಂಥ ಪದಾರ್ಥ ನಮಗೆ ದ್ರವ್ಯ ಸಿಗೋದಿಲ್ಲ ಅವೆಲ್ಲ ಏನಕ್ಕೆ ಅಂದರೆ ರೋಗ ನಿರೋಧಕಗಳಾಗಿರುತ್ತಷ್ಟೆ ನಮಗೆ ಬಂದಿರತಕ್ಕಂಥ ರೋಗವನ್ನು ತೆಗೆದುಹಾಕೋದಕ್ಕೆ ಏನು ಬೇಕೋ ವಿರೋಧಿಸ್ತಕ್ಕಂಥ ಭಾವ ಏನಿರುತ್ತೋ ಅದನ್ನು ತಯಾರು ಮಾಡುತ್ತಷ್ಟೇ ಅವು ಆದರೆ ಆರೋಗ್ಯ ಅನ್ನೋದು ಎಲ್ಲಿದೆ ಅಂದರೆ ಯಥಾ ರೋಗಾರ್ಥಸ್ಯ ರೋಗ ನಿವೃತ್ತವು ಸ್ವಸ್ಥತಾ ಅಂತ ಬರೀತಾರೆ ಆಚಾರ್ಯರು ರೋಗ ಬಂದಿದೆ ರೋಗ ಹೋಗಬೇಕಾಗಿದೆ ಅಷ್ಟೆ ಆ ರೋಗವನ್ನು ತೆಗೆದುಹಾಕಿದ್ರೆ ಆನಂದ ಸ್ವರೂಪ ಆರೋಗ್ಯ ಸ್ವರೂಪ ಸ್ವಸ್ಥತ ನಮ್ಮ ಸ್ವರೂಪವೇ ಆಗಿದೆ ಮೊದಲು ಹೇಗಿದ್ವು ಹಾಗೇ ಆಗ್ತೀವಷ್ಟೆ ಅದನ್ನು ವ್ಯವಹಾರದಲ್ಲಿ ಈ ಮಾತ್ರೆ ತೊಗೊಂಡೆ ನನಗೆ ಆರೋಗ್ಯ ಬಂತು ಅಂತ ಆರೋಗ್ಯ ಬರಲಿಲ್ಲ ಬಂದು ರೋಗ ಹೋಯಿತು ಅಂತ ಅರ್ಥ ಅಲ್ವೇ ಹಾಗೆಯೇ ಅಜ್ಞಾನ ಬಂದಿದೆ ಅಜ್ಞಾನ ಹೋಗಬೇಕಾಗಿದೆ ಸ್ವರೂಪದಲ್ಲಿ ಯಾವ ಮಾರ್ಪು ಇಲ್ಲ ಅದು ಯಾವಾಗಲೂ ನಿತ್ಯ ಮುಕ್ತ ಸ್ವರೂಪವೇ ಈಗ ನನಗೆ ಮೋಕ್ಷವಾಯಿತು ಈಗ ಆಗಿಲ್ಲ ಅನ್ನೋ ಪ್ರಶ್ನೆಯೇ ಇಲ್ಲ ವೇದಾಂತದಲ್ಲಿ ಉಪಚಾರಕ್ಕೆ ಅಜ್ಞಾನ ಹೋಗೋದನ್ನು ಉಪಚಾರಕ್ಕಾಗಿ ಮೋಕ್ಷವಾಯಿತು ಅಂತ ಹೇಳ್ತಾರಷ್ಟೇ ಯಾವಾಗಲೂ ನಿತ್ಯ ಮುಕ್ತ ಸ್ವರೂಪನೇ ಪರಮಾತ್ಮ ಆದರೆ ಆ ಪರಮಾತ್ಮನೇ ನಾನಾಗಿದ್ದೀನಿ ಅನ್ನೋದು ಈಗ ನಾನು ಶರೀರ ಅನ್ನೋದು ಎಷ್ಟು ದೃಢವಾಗಿ ಬಲವಾಗಿದೆಯೋ ಅದಕ್ಕಿಂತಲೂ ಬಲವಾದಂಥ ಜ್ಞಾನ ಬರಬೇಕು ನಮಗೆ ಅದಕ್ಕಾಗಿ ಶಾಸ್ತ್ರ ಬೇಕಾಗುತ್ತೆ ಆಚಾರ್ಯರು ಬೇಕಾಗುತ್ತೆ ಮತ್ತು ಸಾಧನೆಗೆ ಮನಸ್ಸನ್ನು ಹೊರೆ ಹಚ್ಚಬೇಕಾಗುತ್ತೆ ಆಗ ನಮಗೆ ಗೊತ್ತಾಗುತ್ತೆ ಇದರ ಫಲ ಏನು ಅಂತ ತಥಾ ದುಃಖಾತ್ಮಕಸ್ಯ ಆತ್ಮನಃ ದ್ವೈತ ಪ್ರಪಂಚ ಉಪಶಮೇ ಸ್ವಸ್ಥತಾ ಅದ್ವೈತ ಭಾವ ಪ್ರಯೋಜನ ಎಂಥ ವಾಕ್ಯ ಬರೀತಾರೆ ನೋಡಿ ಆನಂದವಾಗುತ್ತೆ ಶಂಕರ ಭಾಷೆ ಓದ್ತಾ ಇದ್ದರೆ ನೋಡಿ ದುಃಖದಲ್ಲಿ ಬಿದ್ದಿರ್ತಕ್ಕಂಥವ್ನ ಯಾವನು ಅಯ್ಯೋ ಈ ಕಾಯಿಲೆ ಬಂದ್ಬಿಡುತ್ತೆ ನಾನೇನು ತಡ್ಕೊಳೋಕ್ಕಾಗ್ತಾ ಇಲ್ವೇ ಈ ನಷ್ಟ ಆಗೋಯ್ತು ನನ್ನ ದ್ರವ್ಯ ಇಲ್ಲವೂ ಮಕ್ಕಳು ಹೋದರೆ ಹೆಂಡತಿ ಹೋದರೆ ಯಾ ತಂದೆ ತಾಯಿ ಹೋದರಲ್ಲ ಎಲ್ಲದಕ್ಕೂ ದುಃಖ ಪಡ್ತಾ ಇದ್ದಾನೆ ಯಾವುದರಿಂದ ನನಗೆ ಸುಖಾಸ್ಪದ ಅನ್ಕೊಂಡಿದ್ನೋ ಅದರ ವಿಯೋಗವಾದಾಗ ಅತ್ಯಂತ ದುಃಖವನ್ನು ಅನುಭವಿಸ್ತಾ ಇದ್ದಾನೆ ಅವನಿಗೆ ಆ ಒಂದು ಜ್ಞಾನವನ್ನು ಇದೆ ದ್ವೈತ ಪ್ರಪಂಚ ಉಪಶಮೆ ಈ ದ್ವೈತ ಪ್ರಪಂಚ ಎಲ್ಲ ಸತ್ಯ ಅಂದ್ಕೊಂಡಿದ್ಯಲ್ಲಪ್ಪಾ ಯಾವುದು ಸತ್ಯವಲ್ಲ ನೋಡೋ ಸ್ವಪ್ನ ಹೊರಟೋಯ್ತು ಸ್ವಪ್ನದ ಪ್ರಪಂಚ ಏನಾಯಿತು ಎಲ್ಲಿ ಬಂತೋ ಎಲ್ಲಿ ಹೋಯ್ತೋ ಗೊತ್ತಿಲ್ಲ ನಿನ್ನ ಸ್ವರೂಪವೋ ಹಾಗೆ ಇದ್ದುಕೊಂಡಿದೆ ಇದು ಮುಖ್ಯವಾಗಿ ನೀನು ತಿಳ್ಕೋಬೇಕಾಗಿರ್ತಕ್ಕಂಥದ್ದು ಅವನೇ ನೀನು ಯಾರು ಸ್ವಪ್ನವನ್ನು ಆ ವ್ಯವಹಾರವನ್ನೆಲ್ಲ ನೋಡಿದ್ದೀಯೋ ಈಗ ಅದು ಮಿಥ್ಯಾ ಅಂತ ಹೇಳ್ತಾ ಇರತಕ್ಕಂಥವನು ನೀನೇ ಅನು ಅದ್ವೈತ ಭಾವ ಪ್ರಯೋಜನ ಅದ್ವೈತ ಭಾವ ಬರಬೇಕು ಅದಕ್ಕಾಗಿ ವೇದಾಂತಗಳ ಪ್ರವೃತ್ತಿ ದ್ವೈತ ಪ್ರಪಂಚಸ ವಿದ್ಯೆಯ ತದಶಮ ಸ್ಯಾತ್ ಇತಿ ಬ್ರಹ್ಮವಿದ್ಯಾ ಪ್ರಕಾಶನಾಯ ಅಸ್ಯ ಆರಂಭ ಕ್ರಿಯತೆ ಅಂತಾರೆ ಎಷ್ಟು ಚೆನ್ನಾಗಿದೆ ನೋಡಿ ದ್ವೈತ ಪ್ರಪಂಚ ಎಲ್ಲವೂ ನೀನು ಸತ್ಯ ಅಂದ್ಕೊಂಡಿದ್ದೀ ಇದು ಕೇವಲ ಅವಿದ್ಯೆಯಿಂದ ಆಗಿರತಕ್ಕಂತಹದ್ದು ವಿದ್ಯೆಯಿಂದ ಅದು ತೊಲಗುತ್ತೆ ಅದು ಹೊರಟು ಹೋಗುತ್ತೆ ಅದನ್ನು ಬ್ರಹ್ಮ ವಿದ್ಯಾ ಅಂತ ಕರೀತಾರೆ ಅದನ್ನು ಹೇಳೋದಕ್ಕಾಗಿಯೇ ವೇದಾಂತಗಳು ಬಂದಿದೆ ಆತ್ಮ ಹಿಬ್ರಹ್ಮ ಆತ್ಮ ಚ ಬ್ರಹ್ಮ ಎಂಬತಕ್ಕಂಥ ಶ್ರುತಿ ವಾಕ್ಯಗಳೆಲ್ಲವೂ ಕೂಡ ಈ ಬ್ರಹ್ಮಸ್ವರೂಪ ಪ್ರಾಪ್ತಿಯನ್ನು ಕಂಠಾಘೋಷವಾಗಿ ಸಾರ್ತಾ ಇದೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಎಲ್ಲ ಕಾಮ್ಯ ಕರ್ಮಗಳು ನನಗೇನು ಬೇಕು ಅದು ಬೇಕು ಇದು ಬೇಕು ಅಂತ ಇದುವರೆಗೂ ಬೇಡ್ಕೊಂಡು ಮಾಡ್ತಾ ಇದ್ನಲ್ಲ ಎಲ್ಲವನ್ನೂ ಬಿಟ್ಟುಬಿಟ್ಟಿದ್ದಾನೀಗ ಬೇಕಾಗಿಲ್ಲ ಅವನಿಗೆ ಅಂದರೆ ಮಾಡಿದ್ರೂ ನೆಪ ಮಾತ್ರಕ್ಕೆ ಲೋಕಾಚಾರಕ್ಕೆ ಎದ್ಯದ ಆಚಾರತಿ ಶ್ರೇಷ್ಠ ತತ್ತದೇವ ಇತರೋ ಜನ ಸೈಯದ್ ಪ್ರಮಾಣ ಕೊರತೆ ಅಂತ ಭಗವಂತ ಏನು ಹೇಳಿದಾನೋ ನಾನೇ ಬಿಟ್ಟರೆ ಲೋಕವೆಲ್ಲ ಧರ್ಮದ ಪಾಲಾಗುತ್ತೆ ಅವರು ಒಂದು ಸ ಸನ್ಮಾರ್ಗದಲ್ಲಿ ಲೋಕ ಅನ್ನೋದಕ್ಕೋಸ್ಕರವಾಗಿ ಫಲಾಭಿಸಿ ಇಲ್ದಿರ ಭಗವದರ್ಪಣ ಬುದ್ಧಿಯಿಂದ ಕೇವಲ ನಿಮಿತ್ತ ಮಾತ್ರನಾಗಿ ಮಾಡ್ತಾ ಇರ್ತಾನಷ್ಟೇನೇ ಆ ಕರ್ಮಗಳೆಲ್ಲ ಯಾರಿಗೆ ಈ ಮನಸ್ಸಿನಲ್ಲಿ ಈ ಥರ ನಡೀತಾ ಇದೆಯೋ ಅಂಥವನ್ನು ನಿತ್ಯನ್ಯಧಿಗತಾನಿ ಕರ್ಮಾಣಿ ಉಪಾತ ಕಾಮ್ಯಾನಿ ಚ ಪರಾರ್ಥಿನಾಂ ಪೂರ್ವಸ್ಮಿನ್ ಗ್ರಂಥೆ ಇದಾನಿಂ ಕರ್ಮೋಪಾದಾನ ಹೇತು ಪರಿಹಾರ ಯ ಬ್ರಹ್ಮವಿದ್ಯಾ ಪ್ರಸ್ತೂಯತೆ ಅಂತ ಥೈತ್ರಿಯ ಭಾಷ್ಯದ ಅವತರಣಿಕೆಯಲ್ಲಿ ಬರೀತಾರೆ ಅಂದರೆ ಈ ಕರ್ಮ ಫಲಗಳ ಸಂಘ ನನಗೆ ಬೇಕಾಗಿಲ್ಲ ಇದೆಲ್ಲ ಮುಗಿದಿದೆ ಆ ಫಲಗಳಿಂದ ನನಗಾಗಬೇಕಾದ್ದೇನೂ ಇಲ್ಲ ಅಂಥ ಕರ್ಮಫಲ ಉಪಾಸನಾ ಫಲಗಳು ನನಗಿನ್ನು ಬೇಕಾಗಿಲ್ಲ ನನಗೆ ಬೇಕಾಗಿರತಕ್ಕಂಥದ್ದು ಮುಂದೆ ಅತಾತೋ ಬ್ರಹ್ಮ ಜಿಜ್ಞಾಸ ಅಂತಕ್ಕಂತಹ ಒಂದು ಮಹಾವಿದ್ಯೆ ನನಗೆ ಪ್ರಾಪ್ತವಾಗಬೇಕಾಗಿದೆ ಅದಕ್ಕಾಗಿ ಜನ ಮರಣ ಚಕ್ರದಿಂದ ನಾನು ಹೊರಬರಬೇಕಾಗಿದೆ ಈ ಅಜ್ಞಾನದಿಂದ ನಾನು ದೂರವಾಗಬೇಕಾಗಿದೆ ಅಂತ ಯಾರ ಮನಸ್ಸರಲ್ಲಿ ದೃಢವಾದಂಥ ಸಂಕಲ್ಪ ಇದೆಯೋ ಅವರಿಗಾಗಿ ಬ್ರಹ್ಮವಿದ್ಯಾ ಪ್ರಸ್ತುತ ಇದೆ ಅಂತಹ ಉತ್ತಮ ಜಿಜ್ಞಾಸುಗಳಿಗಾಗಿ ಉತ್ತಮ ಮೋಕ್ಷಗಳಿಗಾಗಿ ಈ ಬ್ರಹ್ಮವಿದ್ಯೆಯನ್ನು ಹೇಳೋಕ್ಕೆ ಮೊದಲು ಮಾಡಿದ್ದಾರೆ ಇನ್ನು ಅನೇಕ ಬೋಧೆಗಳು ಈ ತರಹ ಒಂದು ಪ್ರಬೋಧಗಳು ಶಂಕರ ವೇದಾಂತದಲ್ಲಿ ತುಂಬಿ ಚುಳುಕಾಡ್ತಾ ಇದೆ ಹಾಣಿ ಮುಕ್ತಿಗಳ ರತ್ನಗಳಿವು ಇದನ್ನು ನಾವು ಅರ್ಥ ಮಾಡಿಕೊಳ್ತಕ್ಕಂಥ ಪ್ರಯತ್ನ ಮಾಡೋಣ ಅದಕ್ಕೆ ಭಾಷ್ಯ ವಾಕ್ಯಗಳು ಅಂತಕ್ಕಂಥದ್ದನ್ನು ಬಹಳವಾಗಿ ಪರಂಪೂಜಿ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳ ಗ್ರಂಥ ರಾಶಿಯಲ್ಲಿ ಅವರು ಬರೆದಿರ್ತಕ್ಕಂಥ ಸುಮಾರು ಇನ್ನೂರು ಗ್ರಂಥಗಳು ಇನ್ನೂರಕ್ಕೂ ಅಧಿಕವಾಗಿರತಕ್ಕಂತಹ ವೇದಾಂತ ಗ್ರಂಥಗಳಲ್ಲೆಲ್ಲ ತುಂಬಿ ತುಳುಕುತ್ತಾ ಇದೆ ಜಗತ್ತಿಗೆ ಕರುಣೆಯಿಂದ ನಮ್ಮ ಕನ್ನಡ ಭಾಷೆಯ ಒಂದು ಕನ್ನಡ ಕಸ್ತೂರಿ ಪರಿಮಳ ಅಂತಾರಲ್ಲ ಅಂತರಲ್ಲೂ ಹಂಚಿಬಿಟ್ಟಿದ್ದಾರೆ ಅದನ್ನು ಅರ್ಥ ಮಾಡಿಕೊಳ್ತಕ್ಕಂಥ ಪ್ರಯತ್ನ ಮಾಡೋಣ ಎಲ್ಲರಿಗೂ ಶಂಕರ ಭಗವತ್ಪಾದರ ಅನುಗ್ರಹವಾಗಲಿ ಹರಿ ಓಂ ತತ್ಸದ್ ಬ್ರಹ್ಮಾರ್ಪಣಮಸ್ತು